ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ನಭಾಗ್ಯಕ್ಕೆ ಅಕ್ಕಿ ನೀಡತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೋನರೆಡ್ಡಿ ಮತ್ತು ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ ಡಿಕೆ ಶಿವಕುಮಾರ್ ಅವರು, ಆರ ಸಚಿವರು ಅಂತ ಸನ್ಮಾನ ಮುನಿಯಪ್ಪ ಸರ್ ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಎಫ್ಸಿಎದಲ್ಲಿ 7 ಲಕ್ಷ ಕ್ವಿಂಟಲ್ಕ್ಕಿಂತ ಹೆಚ್ಚು ಅಕ್ಕಿ ದಾಸ್ತಾನಿದೆ. ಅದನ್ನು ನಾವು ಈಗ ಬಡವರಿಗೆ ಕೊಡ್ತಕ್ಕಂತ ಉಚಿತವಾಗಿ 10 ಕೆಜಿ ಅನ್ನು ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಹೆಸರು ಬರ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರದನ್ನು ಕೊಡೋದು ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾರೆ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವ ಸರ್ಕಾರ ಏನು ತೀರ್ಮಾನ ತಗೋತೈತೆ ಅಂತ ಸಂದರ್ಭದಲ್ಲಿ ಎಫ್ಸಿಎದಕ್ಕೆ ಇಟ್ಕೊಂಡು ಅಕ್ಕಿ ಹಾ ಮಾಡೋಕ್ಕಿಂತ ಬಡವರಿಗೆ ಹಂಚಲಿಕ್ಕೆ ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅದು ಈ ರೀತಿಯಾಗಿ ನಡ್ಕೋದ್ರಿಂದ ಅವ್ರಿಗೂ ಕೂಡ ಶೋಭೆ ಅಲ್ಲ. ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಈ ಭಾಗದ ಎಲ್ಲ ಸಂಸದರಿಗೆ ರಾಜ್ಯಕ್ಕೆ ಒಳ್ಳೆಯದಾಗತಕ್ಕಂಥ ವ್ಯವಸ್ಥೆಗೆ ಅಕ್ಕಿಯನ್ನು ಪೂರೈಕೆ ಮಾಡ್ತಕ್ಕಂಥದ್ದಲ್ಲಿ ರಾಜಕಾರಣ ಮಾಡೋದು ಒಳ್ಳೆಯದಲ್ಲ. ಅಕಸ್ಮಾತ್ ನೀವು ರಾಜಕಾರಣ ಮಾಡಿದರೆ ಅಂದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಆಗಲೇ ಏನು ವಿಧಾನಸಭೆಯಲ್ಲಿ ಕಲಿಸಾರ ಅದೇ ಪಾಠವನ್ನು ನಿಮ್ಮ ಲೋಕಸಭೆಯಲ್ಲಿ ಕಲಿಸ್ತಾರೆ. ಯಾವ ಬೇಸಸ್ ಮೇಲೆ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರಿಗೇ ಕೇಳಬೇಕು. ಯಾಕಂದರೆ ಈಗಿನ ಹೊಸ ಸರ್ಕಾರ ಆಗಿದೆ, ಜನರಲ್ ಟ್ರಾನ್ಸ್ಫರ್ ಸಹಜ ಇರ್ತದೆ. ಬಟ್ ಈ ಥರ ಆರೋಪ ಬೇಸ್ಲೆಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಏನನ್ನ ಸಂಪೂರ್ಣ ಮಾಹಿತಿ ಅಥವಾ ಅವ್ರ ಹತ್ರ ಪ್ರೂಫ್ ಇದ್ದರೆ ಅವ್ರನ್ನ ಕೇಳಬೇಕು. ಯಾವ ಬೇಸಸ್ ಮೇಲೆ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರಿಗೇ ಕೇಳಬೇಕು. ಯಾಕಂದರೆ ಈಗಿನ ಹೊಸ ಸರ್ಕಾರ ಆಗಿದೆ, ಜನರಲ್ ಟ್ರಾನ್ಸ್ಫರ್ ಸಹಜ ಇರ್ತದೆ. ಬಟ್ ಈ ಥರ ಆರೋಪ ಬೇಸ್ಲೆಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.